ಸೃಷ್ಟಿಯ ಮೂಲ ಅಂತ ನಾನು ಕರೀತಿರೋ ಆ ಆಯಾಮವೇನಿದೆ, ಒಂದು ರೀತಿಯಲ್ಲಿ ಅದರ ಸ್ವರೂಪವನ್ನೇ ವಿಜ್ಞಾನಿಗಳು ಕಂಡುಹಿಡಿಯೋಕೆ ನೋಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಅದನ್ನು ಪದಗಳಲ್ಲಿ ವಿವರಿಸಬೇಕು ಅಂದರೆ ಶೂನ್ಯತೆ ಅಥವಾ ನಥಿಂಗ್ನೆಸ್ ಅನ್ನಬಹುದು ಅಷ್ಟೆ. ಇಂಗ್ಲೀಷಿನ ಪದ ನಥಿಂಗ್ನೆಸ್ ಅಂದಾಗ ಸಾಮಾನ್ಯವಾಗಿ ಅದಕ್ಕೊಂದು ನಕಾರಾತ್ಮಕ ಅರ್ಥ ಬರುತ್ತೆ, ಏನೂ ಆಗಿಲ್ಲದ ಅಥವಾ ಯಾವುದಕ್ಕೂ ಯೋಗ್ಯವಾಗಿಲ್ಲದ ಅಂತ. ಯು ಆರ್ ನಥಿಂಗ್ ಅಂತಂದರೆ ನೀವೇನು ಉಪಯೋಗ ಇಲ್ಲ ಅಂತ. ನಾನು ಆ ಅರ್ಥದಲ್ಲಿ ಹೇಳ್ತಿಲ್ಲ, ಅದನ್ನು ನೋ ಥಿಂಗ್ ಅಂದರೆ ಹೆಚ್ಚು ಉತ್ತಮ. ಅಂದರೆ ಅದೊಂದು ವಸ್ತುವಲ್ಲ, ಅದು ಅಭೌತಿಕ ಸ್ವರೂಪದ್ದು. ಅದನ್ನು ಪದಗಳಲ್ಲಿ ವ್ಯಾಖ್ಯಾನಿಸೋಕೆ ಅಥವಾ ವಿವರಿಸೋಕೆ ಹೋದರೆ ಹೇಳೋಕ್ಕೂ ಮೊದಲೇ ತಪ್ಪಾಗತ್ತೆ, ಯಾಕಂದರೆ ಅದು ಭೌತಿಕ ಸ್ವರೂಪದ್ದಲ್ಲ. ಅಭೌತಿಕ ಸ್ವರೂಪವಾಗಿರೋ ಇದನ್ನು ನೋಡಿದಾಗ ಅದರ ಮೇಲ್ಮೈನಲ್ಲೊಂದು ಸ್ವರೂಪ ಇದೆ, ಆಳದಲ್ಲಿ ಅದರ ಸ್ವರೂಪ ಅಭೌತಿಕವಾದ್ದು, ಹೊರಮೈಯಲ್ಲಿ ಅದಕ್ಕೊಂದು ಸ್ವರೂಪ ಇದೆ. ಅದು ಪೂರ್ತಿ ಕತ್ತಲು, ಮತ್ತದು ಅಭೌತಿಕದಿಂದ ಭೌತಿಕದೆಡೆಗಿನ ರೂಪಾಂತರಣೆಯಾಗಿದೆ. ಇದು ಯಾಕೆ ಹೀಗೆ ಅಂತ ಬಹುಶಃ ಕಣ್ಣಿನ ವೈದ್ಯರನ್ನೇ ಕೇಳಬೇಕನ್ಸುತ್ತೆ. ಆದರೆ ನಾನು ಸೂರ್ಯನನ್ನು ಅಥವಾ ಚಂದ್ರನನ್ನು ನೋಡಿದಾಗ, ಮುಖ್ಯವಾಗಿ ಚಂದ್ರನನ್ನು ನೋಡಿದಾಗ, ಸೂರ್ಯನನ್ನು ನೋಡಿದಾಗ ಇದಾಗತ್ತೆ. ಬಹುಶಃ ಅದು ಸೂರ್ಯನ ಬೆಳಕಿಂದ ನಿಮ್ಮ ಕಣ್ಣು ಕತ್ತಲುಗಟ್ಟೋದ್ರಿಂದ ಇರಬಹುದು. ನನಗೆ ಹಾಗಾಗಲ್ಲ, ಯಾಕಂದರೆ ಒಂದು ಕಾಲದಲ್ಲಿ ನಾನು ಸೂರ್ಯನನ್ನು ಗಂಟೆಗಟ್ಟೆಯಲ್ಲಿ ದಿಟ್ಟಿಸಿ ನೋಡ್ತಿದ್ದೆ. ನನಗೆ ಯಾವಾಗಲೂ ಸೂರ್ಯನ ಸುತ್ತ ಕಪ್ಪು ವರ್ತುಲ ಕಾಣಿಸುತ್ತೆ, ಬಿಳಿಯ ವರ್ತುಲ ಅಲ್ಲ. ಚಂದ್ರನನ್ನು ನೋಡುವಾಗಲೂ ಅಷ್ಟೇ. ತುಂಬ ಜನರನ್ನು ಕೇಳಿದ್ದೀನಿ, ಅವರು ಬಿಳಿ ವರ್ತುಲ ಅಂತಾರೆ, ಆದರೆ ನನಗೆ ಯಾವಾಗಲೂ ಕಪ್ಪು ವರ್ತುಲ ಕಾಣಿಸುತ್ತೆ. ಯಾಕಂದರೆ ನಾನು ನನ್ನೊಳಗೂ ಅದನ್ನೇ ನೋಡ್ತೀನಿ. ಇದನ್ನು ಹೇಳಿದರೆ ಜನರು ನನ್ನನ್ನು ದೆವ್ವ ಅಂದ್ಕೋಬಹುದು. ಇದೇನಾಗಿದೆಯೋ ಅದರ ಆಳದಲ್ಲಿ, ಅದರ ಸುತ್ತ ಯಾವಾಗಲೂ ಒಂದು ಕಪ್ಪು ವರ್ತಲ ಇರುತ್ತೆ. ಮತ್ತಿದು ನಿಧಾನವಾಗಿ ಅಭೌತಿಕ ಸ್ವರೂಪದಿಂದ ಭೌತಿಕ ಸ್ವರೂಪದೆಡೆ ಪರಿವರ್ತಿತವಾಗ್ತಿದೆ. ಅದರ ಸ್ವರೂಪ ಕಪ್ಪು ಅಥವಾ ಕತ್ತಲು. ಹಾಗಾಗಿ ನಾವು ಯೋಗ ಸಂಪ್ರದಾಯದಲ್ಲಿ ಶಿವ ನಿಶ್ಚಲನಾಗಿ ಕೂತಾಗ ಶೂನ್ಯ ಅಂತೀವಿ. ಶಿವ ಅನ್ನೋದರ ಅರ್ಥ ಶಿವ ಅಂದರೆ ಅವ್ಯಕ್ತವಾದ್ದು, ಅಂದರೆ ಯಾವುದು ಇಲ್ಲವೋ ಅದು. ಯಾವುದು ವ್ಯಕ್ತವಾಗಿದೆ ಅದು ಸೃಷ್ಟಿ, ಯಾವುದು ಅವ್ಯಕ್ತವಾಗಿದೆ ಅದು ಸೃಷ್ಟಿಯ ಮೂಲ. ಹಾಗಾಗಿ ನೀವಿದನ್ನು ನೋಡಿದಾಗ ಅದರ ಅತ್ಯಂತ ಆಳದಲ್ಲಿರೋ ಅಂಶ ಅವ್ಯಕ್ತ. ಅದರ ನಂತರದಲ್ಲಿ ಮತ್ತು ಭೌತಿಕತೆ ಉಂಟಾಗೋಕ್ಕೂ ಮೊದಲು ಒಂದು ಕತ್ತಲ ಸ್ಥಿತಿ ಇದೆ. ಸಾಮಾನ್ಯವಾಗಿ ಭಾಷೆಗಳಲ್ಲಿ, ಸಾಹಿತ್ಯದಲ್ಲಿ, ಸಾಮಾಜಿಕ ಅರ್ಥದಲ್ಲಿ ಕತ್ತಲನ್ನು ಯಾವಾಗಲೂ ಒಳ್ಳೆಯದಲ್ಲದ ಅಥವಾ ಅಪಾಯಕಾರಿ, ನಕಾರಾತ್ಮಕ ಅನ್ನೋ ತರಹ ನೋಡ್ತಾರೆ. ದೃಷ್ಟಿಯ ಗ್ರಹಿಕೆ ಮಾಡಲ್ಪಟ್ಟಿರೋ ರೀತಿಯಿಂದಾಗಿ ಅದು ಹಾಗಾಗಿದೆ. ನೀವೊಂದು ಗೂಬೆಯಾಗಿದ್ದರೆ ಕತ್ತಲನ್ನು ಬಹಳ ಪ್ರಖರವಾದ್ದು ಅಂದ್ಕೋತಿದ್ರಿ. ಮನುಷ್ಯನ ದೃಷ್ಟಿಕೋನದಲ್ಲಿ ಕತ್ತಲು ನಕಾರಾತ್ಮಕ ಅಂಶವಾಗಿರೋದು ದೃಷ್ಟಿಯಲ್ಲಿನ ನಮ್ಮ ಸೀಮಿತತೆಯನ್ನು ತೋರಿಸುತ್ತೆ. ಬೇರೆ ಪದಗಳಿಲ್ಲದೆ ನಾನು ಬೇರೆ ಪದನ ಹುಟ್ಟು ಹಾಕಿದರೂ ಅದು ಕತ್ತಲಿಗಿಂತ ಉತ್ತಮವಾಗಿರಲ್ಲ, ಹಾಗಾಗಿ ಅದನ್ನೇ ಬಳಸ್ತೀನಿ. ಈ ಆಯಾಮದಲ್ಲಿ ನೀವು ಸೃಷ್ಟಿಯ ಸ್ವರೂಪನ ಅರ್ಥ ಮಾಡಿಕೊಳ್ಳಬಹುದು. ಅದರ ಆಚೆ ಇರೋ ಅಭೌತಿಕ ಸ್ಥಿತಿಯಲ್ಲಿ ಅದನ್ನು ಅರಿತುಕೊಳ್ಳೋಕೆ ಆಗಲ್ಲ. ಅದು ಕೇವಲ ವಿಲೀನವಾಗಿ ಹೋಗೋ ಸ್ಥಳ. ವಿಜ್ಞಾನಿಗಳ ಆಸಕ್ತಿ ಇರೋದು ಅದಲ್ಲ. ಅಲ್ಲದೆ ಗಣಿತ ಅಲ್ಲಿ ತಲುಪಲ್ಲ. ಹಾಗಾಗಿ ಯೋಗ ಪರಂಪರೆಯಲ್ಲಿ ಶಿವ ಚಲಿಸಿದಾಗ ಅವನನ್ನು ಕಾಳ ಅಂತೀವಿ. ಶಿವನನ್ನು ಯಾವಾಗಲೂ ಮಹಾಕಾಳ ಅಂತಾರೆ. ತನ್ನ ಪರಮಸ್ಥಿತಿಯಲ್ಲಿ ಸದಾಶಿವನಾದಾಗ ಅವನು ಸಂಪೂರ್ಣ ನಿಶ್ಚಲ. ನೀವು ಅವನೊಂದಿಗೆ ಐಕ್ಯರಾಗೋಕೆ ಸಿದ್ಧರಾದ ಹೊರತು ಯಾರೂ ಅವನನ್ನು ಅನುಭವಿಸೋಕ್ಕಾಗಲ್ಲ. But when he moves, his initial phase of movement is dark. When he really comes out and becomes a part of the world, then he is light. ಆದರೆ ಅವನು ಚಲಿಸಿದಾಗ ಅವನ ಚಲನೆಯ ಆರಂಭಿಕ ಹಂತ ಕತ್ತಲು.
ಅವನು ನಿಜಕ್ಕೂ ಹೊರಬಂದು ಜಗತ್ತಿನ ಭಾಗವಾದಾಗ ಅವನು ಬೆಳಕು. ಹಾಗಾಗಿ ಎಲ್ಲೋ ಒಂದು ಕಡೆ ಸೃಷ್ಟಿಯ ಸ್ವರೂಪವನ್ನು ತಮ್ಮೊಳಗೆ ಕಂಡುಕೊಂಡವರು ಇದನ್ನು ವ್ಯಕ್ತಿಯ ರೂಪದಲ್ಲಿ ವಿವರಿಸೋಕೆ ನೋಡ್ತಾರೆ. ಆಳದಲ್ಲಿ ಅವನು ಸಂಪೂರ್ಣ ನಿಶ್ಚಲ, ಅವನೆಲ್ಲಿ ಅಂತ ತಿಳಿಯೋಕ್ಕಾಗಲ್ಲ. ಅವನೊಂದಿಗೆ ಒಂದಾಗಬಹುದು ಅಷ್ಟೇ, ಅವನೊಳಗೆ ವಿಲೀನವಾಗೋಕೆ ಸಿದ್ಧರಿದ್ದರೆ ಸರಿ, ಆದರೆ ಅವನೊಂದಿಗೆ ವ್ಯವಹರಿಸೋಕೆ ಅಲ್ಲಿ ಸಾಧ್ಯ ಇಲ್ಲ. ಆದರೆ ಅವನಲ್ಲಿ ಚಲನೆಯುಂಟಾದಾಗ ಅವನು ಕತ್ತಲು. ಅಲ್ಲಿ ನೀವು ಹೋಗಬೇಕಂದ್ರೆ ನಿಮಗೆ ಧೈರ್ಯ ಬೇಕು, ಎಲ್ಲವನ್ನು ಮೀರಿ ಹೋಗೋಕೆ, ಗೊತ್ತಿರೋದನ್ನೆಲ್ಲ ಬಿಟ್ಟು ಏನೊಂದು ಗೊತ್ತಿರದ ಸಂಪೂರ್ಣವಾಗಿ ಬೇರೆಯೇ ಕ್ಷೇತ್ರಕ್ಕೆ ಹೋಗೋಕೆ ಸಿದ್ಧರಿರಬೇಕು. ಅಥವಾ ಅವನೊಂದಿಗೆ ವ್ಯವಹರಿಸಬೇಕಂದ್ರೆ ಅವನು ಬೆಳಕಾದಾಗ, ಅಂದರೆ ಸೃಷ್ಟಿ, ಆಗ ಅವನೊಂದಿಗೆ ವ್ಯವಹರಿಸಬಹುದು. ಎಲ್ಲವನ್ನೂ ಶಿವನಂತೆ ಕಾಣಬಹುದು, ಅನುಭವಿಸಬಹುದು, ಸಮರ್ಪಿಸಿಕೊಳ್ಳಬಹುದು, ಪೂಜಿಸಬಹುದು. ಆದರೆ ನೀವು ಅವನ ಆ ಕತ್ತಲ ಸ್ಥಿತಿಗೆ ಹೋದಾಗ ಅಥವಾ ಅದರ ಆಚೆ ಹೋದಾಗ ಅಲ್ಲಿ ಪೂಜೆ ಇಲ್ಲ. ಏನೂ ಇಲ್ಲ, ಬರೀ ವಿಲೀನವಾಗೋದಷ್ಟೇ. ಇವತ್ತು ಆಧುನಿಕ ಭೌತಶಾಸ್ತ್ರ ಬಹುತೇಕ ಈ ದಿಕ್ಕಿನೆಡೆ ಸಾಗ್ತಿದೆ. ಯೋಗ ಸಂಪ್ರದಾಯದಲ್ಲಿ ಬರೋ ಕಥೆ ಹೇಳೋದೇನೆಂದರೆ, ಶಿವ ನಿದ್ದೆಯಲ್ಲಿದ್ದ, ಸತ್ತಂತೆ ಮಲಗಿದ್ದ. ಆದರೆ ಅವನಿದ್ದ, ಸಂಪೂರ್ಣವಾಗಿ ನಿಶ್ಚಲನಾಗಿದ್ದ. ಆಗ ಪಾರ್ವತಿ ಅಥವಾ ಶಕ್ತಿ ಬಂದು ಅವನ ಸುತ್ತ ಮೂರು ಬಾರಿ ಸುತ್ತಿದ್ಲು. ಆಗ ಅವನು ಚಲಿಸಿದ, ಆಗ ಸೃಷ್ಟಿಯ ನಿರ್ಮಾಣವಾಯಿತು. ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ, ಅವರು ಪರಸ್ಪರ ಒಂದಾಗಲಿಲ್ಲ. ಅವಳು ಬರೀ ಅವನ ಸುತ್ತ ಮೂರು ಬಾರಿ ಸುತ್ತಿದ್ಲು ಮತ್ತು ಸೃಷ್ಟಿಯ ಪ್ರಾಥಮಿಕ ಚಾಲಕ ಶಕ್ತಿ ಉಂಟಾಗೋಕೆ ಶುರುವಾಯಿತು. ಅದು ಭೌತಿಕವಾಗಿರಲಿಲ್ಲ, ಅದಿನ್ನೂ ರೂಪಾಂತರಣೆ. ಶಿವನ ಸುತ್ತ ಇದ್ದ ಈ ಕತ್ತಲು ವಿಸ್ತರಿಸೋಕೆ ಶುರುವಾಯಿತು. ಆಗ ಪಾರ್ವತಿ, ಇದಾ ನಿನ್ನ ಸೃಷ್ಟಿ, ನೋಡು ಏನು ಸೃಷ್ಟಿಸಿದ್ದೀಯಾ ಅಂತ. ಏನೂ ಇಲ್ಲ, ಬರೀ ಒಂದು ಶೂನ್ಯತೆಯ ಅಲೆ, ಇಷ್ಟೇನಾ ನಿನ್ನ ಸಾಮರ್ಥ್ಯ ಅಂತ ಕೇಳಿದ್ಲು. ಆಗ ಅವನು ಎಚ್ಚರಗೊಂಡ, ಅವರು ಒಂದಾದ್ರು. ಅವರ ಒಂದಾಗುವಿಕೆಯಿಂದ ಇಡೀ ಸೃಷ್ಟಿ ಉಂಟಾಯಿತು. ಶಕ್ತಿ ಮತ್ತು ಕಣಗಳ ಬಗ್ಗೆ ಹೇಳೋ ಒಂದು ರೂಪಕ ಇರಬೇಕು. ಹೌದು, ರೂಪಕ. ನಿಚ್ಚಳ ನಿರ್ವಾತ ಸ್ಥಿತಿಯಲ್ಲಿ ವಿದ್ಯುತ್ಕಾಂತೀಯ ಬಲವನ್ನು ಪ್ರಯೋಗಿಸಿದರೆ ದಿಢೀರನೆ ವರ್ಚುವಲ್ ಪ್ರೋಟಾನ್ಸ್, ವರ್ಚುವಲ್ ಕಣಗಳು ಉಂಟಾಗುತ್ತವೆ. ಸ್ಪರ್ಶಿಸಬೇಕಾಗಿಲ್ಲ. ಅದರ ಸುತ್ತ ವಿದ್ಯುತ್ಕಾಂತೀಯ ಬಲವನ್ನು ಪ್ರಯೋಗಿಸಿದರೂ ವರ್ಚುವಲ್ ಪ್ರೋಟಾನ್ಸ್, ವರ್ಚುವಲ್ ನ್ಯೂಟ್ರಾನ್ಸ್ ಉಂಟಾಗುತ್ತವೆ. ಇದಕ್ಕೂ ಆ ಕಥೆಗೂ ತುಂಬ ಸಾಮ್ಯತೆ ಇದೆ. ಅವಳು ಸುತ್ತ ಸುತ್ತಿದ್ದಾಗ ಸೃಷ್ಟಿ ಆರಂಭವಾಯಿತು. ಅಪ್ರಯತ್ನಿತವಾಗಿ ಕಣಗಳ ಸೃಷ್ಟಿ ಆರಂಭವಾಯಿತು ಮತ್ತು ಯಾವಾಗಲೂ ಜೋಡಿಯಲ್ಲಿ ಸೃಷ್ಟಿಯಾಯಿತು. ಅವು ಜೋಡಿಯಲ್ಲಿ ಉಂಟಾಗಿ ನಂತರ ಒಂದಾದವು, ಪರಸ್ಪರ ಸ್ಪರ್ಶಿಸಿದ್ದು. ಅವು ಆ ಶಕ್ತಿಯನ್ನು ಉಂಟು ಮಾಡೋಕ್ಕೆ ನಾಶವಾದವು. ಆ ಕಣಗಳು ಪರಸ್ಪರ ನಾಶಗೊಳಿಸಿಕೊಂಡಾಗ ವಿದ್ಯುತ್ಕಾಂತೀಯ ಬಲ ಶೂನ್ಯತೆಯಿಂದ ಒಂದು ಜೋಡಿ ಕಣವನ್ನು ಸೃಷ್ಟಿಸುತ್ತೆ. ಆ ಜೋಡಿ ಕಣಗಳು ಒಂದಾದಾಗ ಅಪ್ರಯತ್ನಿತವಾಗಿ ಶಕ್ತಿಯನ್ನು ಸೃಷ್ಟಿ ಮಾಡುತ್ತೆ. ಇದು ವೈಜ್ಞಾನಿಕವಾಗಿ ಒಪ್ಪಿಕೊಂಡಿರುವ ತತ್ವ ಮತ್ತು ಇದನ್ನು ಪ್ರಯೋಗಗಳು ದೃಢಪಡಿಸಿವೆ.